ಕಾನನದ ನಡುವೆ ಮಲೆನಾಡಲ್ಲಿ ಈ ಆಲೆಮನೆ ಅನ್ನುವಂಥ ಕಾರ್ಯಕ್ರಮ ನಡೀತದೆ. ಇಲ್ಲಿ ಆಲೆಮನೆಯಲ್ಲಿ ನಾವು ಪೆಂಟೆ ಬೆಲ್ಲ ಅಥವಾ ಜೋನಿ ಬೆಲ್ಲ ಎರಡು ನಮೂನೆ ಇರ್ತದೆ. ಇಲ್ಲಿ ನಾವು ಜೋನಿ ಬೆಲ್ಲವನ್ನು ಮುಖ್ಯವಾಗಿ ಕಾಣ್ಬೋದು. ಹೆ ಕಾಲದಲ್ಲಿ ಕೋಣಗಳನ್ನು ಬಳಸ್ತಿದ್ರು, ಈಗಿನ ಸಂದರ್ಭದಲ್ಲಿ ಮಷಿನರಿಗಳನ್ನು ಬಳಸಿ ಕಬ್ಬಿನ ಹಾಲನ್ನು ತಯಾರಿಸ್ತಾರೆ. ಅದಾದ ನಂತರ ಅದನ್ನು ಈ ರೀತಿಯಾದ ಮಷಿನೈಸ್ಡ್ ರೂಪದಲ್ಲಿ ಕಬ್ಬಿನ ಹಾಲನ್ನು ಕರ್ಕೊಂಡ್ಬಂದು ಇಲ್ಲಿ ಇದರಲ್ಲಿ ಕೊಪ್ಪರಿಗೆಗೆ ಹಾಕ್ತಾರೆ. ಮುಂಚಿನ ಕಾಲದಲ್ಲಿ ಕಟ್ಟಿಗೆಯಲ್ಲಿ ಮಾಡಿಸ್ತಿದ್ರು, ಈಗ ಕಬ್ಬಿನ ಸಿಪ್ಪೆಯಿಂದ ಕಬ್ಬಿನ ಹಾಲನ್ನು ಕಾಯಿಸ್ತಾರೆ ಕಟ್ಟಿಗೆಯ ಅಭಾವದಿಂದಾಗಿ. ಜೋನಿ ಬೆಲ್ಲವನ್ನು ಇಲ್ಲಿ ತಯಾರಿಕೆ ಮಾಡಿ ಹೊರದೇಶಗಳಿಗೆ ಇವರು ಕಳಿಸಿಕೊಡ್ತಾರೆ.